ಅತ್ತದರಿ ಇತ್ತಪುಲಿ ಎಂಬಂತೆಯಾಗಿತ್ತು ಸರ್ಕಾರದ ಸ್ಥಿತಿ. ಜನ ಉಳಿಯಬೇಕು, ಜೀವನವೂ ಉಳಿಯಬೇಕು ಅಂದ್ರೆ ಏನ್ ಮಾಡಬೇಕು? ಇದು ಮಿಲಿಯನ್ ಡಾಲರ್ ಪ್ರಶ್ನೆ. ಎಲ್ಲವನ್ನು ಅಳೆದು ತೂಗಿ ಕೊನೆಗೂ ಜೀವವನ್ನು ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದಾರೆ. ಕೊರೋನಾದಿಂದಾಗಿ ಸರ್ವನಾಶವಾಗಲಿದೆ. ಕೆಲವು ದೇಶಗಳು ಹೇಳ ಹೆಸರಿಲ್ಲದಂತೆ ಆಗ್ತವೆ. ಬದುಕು ಮೂರಾಬಟ್ಟೆಯಾಗುತ್ತದೆ ಅಂತ ಮಾಸ್ ಫೋಬಿಯಾ ಸೃಷ್ಟಿಸಲಾಗ್ತಾ ಇದೆ. ಇದರ ಸಾಧ್ಯ ಸಾಧ್ಯತೆಗಳತ್ತ ಒಂದು ಓರಿ ನೋಟ ಹಾಯಿಸೋಣ, ಬನ್ನಿ. ಕೊರೋನಾದಿಂದ ಒಂದಷ್ಟು ಜನ ಸತ್ತಿರಬಹುದು, ಲಾಕ್ಡೌನ್ ಇಂದಾಗಿ ಆರ್ಥಿಕ ನಷ್ಟವಾಗಿರಬಹುದು. ಬರೀ ನೆಗೆಟಿವ್ ಪಾಯಿಂಟ್ಗಳನ್ನು ಮಾತ್ರ ಏಕೆ ನೋಡಬೇಕು? ಧನಾತ್ಮಕ ವಿಷಯಗಳೇ ಇಲ್ಲವೇ? ಅವೇನೆಂದು ನೋಡೋಣ ಬನ್ನಿ. ಅಧಿಕೃತ ಮಾಹಿತಿಗಳ ಪ್ರಕಾರವೇ ವಿಶ್ವದಲ್ಲಿ ನೆಲ ಜಲ ವಾಯು ಅಪಘಾತಗಳಲ್ಲಿ ತಿಂಗಳಿಗೆ 1.5 ಲಕ್ಷ ಜನ ಸಾಯ್ತಿದ್ರು. ಕೊಲೆಗಳ ಸಂಖ್ಯೆ ಕೂಡ ತಿಂಗಳಿಗೆ ಸುಮಾರು 25,000 ಅಂದ್ರೆ ತಿಂಗಳಿಗೆ 1.5 ಲಕ್ಷ. ಫೆಬ್ರವರಿಯಿಂದ ಏಪ್ರಿಲ್ ವರೆಗಿನ 3 ತಿಂಗಳ ಅವಧಿಗೆ 4.5 ಲಕ್ಷ. ಜಗತ್ತಿನ ಬಹುತೇಕ ಬೃಹತ್ ರಾಷ್ಟ್ರಗಳು ಲಾಕ್ಡೌನ್ ಘೋಷಿಸಿರುವುದರಿಂದ ಇವುಗಳ ಸಂಖ್ಯೆ 75% ಕುಸಿದಿದೆ. ಅಂದ್ರೆ 3 ತಿಂಗಳ ಅವಧಿಯಲ್ಲಿ ಸುಮಾರು 3,37,000 ಜನ ದುರ್ಮರಣದಿಂದ ಬಚಾವಾಗಿದ್ದಾರೆ. ಏಪ್ರಿಲ್ ಅಂತ್ಯದವರೆಗೆ ಕೊರೋನಾ ಬಲಿ ಪಡೆದದ್ದು 2 ಲಕ್ಷ ಜೀವಗಳನ್ನಾದ್ರೆ ಉಳಿಸಿದ್ದು ಸುಮಾರು 3,37,000 ಜನರನ್ನ. ಯಾವುದೇ ಒಂದು ಪ್ರಕರಣ, ಸಂದರ್ಭ, ಅವಘಡಗಳನ್ನು ಎಲ್ಲಾ ಕೋನಗಳಿಂದಲೂ ವಿಮರ್ಶಿಸಬೇಕಿದೆ. ಹಾಗಾಗಿ ಇನ್ನು ಜಲಮಾಲಿನ್ಯ ವಾಯುಮಾಲಿನ್ಯದ ವಿಷಯಕ್ಕೆ ಬರೋಣ. ಗಂಗಾ ನದಿ ಸ್ವಚ್ಛತೆಗಾಗಿ ಭಾರತ ಪಟ್ಟ ಪ್ರಯಾಸಗಳು ನಿಮಗೆ ಗೊತ್ತಿರಬಹುದು. ಸಾವಿರಾರು ಕೋಟಿಗಳನ್ನ ಸುರಿದರೂ ಗಂಗೆ ಶುದ್ಧಿಯಾಗಿರಲಿಲ್ಲ. ಕೆಲವು ಕಡೆ ಕೊಳಚೆ ನೀರಿಗಿಂತಲೂ ಕೆಟ್ಟದಾಗಿ ಹರಿತಾ ಇದ್ದ ಗಂಗೆ ಇವತ್ತು ಸ್ಫಟಿಕ ಸ್ಪಷ್ಟವಾಗಿದ್ದಾಳೆ. ಸ್ನಾನಕ್ಕೂ ಅಯೋಗ್ಯವಾಗಿದ್ದ ಗಂಗಾ ನದಿ ನೀರು ಇವತ್ತು ಕುಡಿಯಲು ಯೋಗ್ಯವಾಗಿದೆ. ಯಮುನೆ ಸರಸ್ವತಿಯರ ಕತೆ ಕೂಡ ಇದೇ ಆಗಿದೆ. ದೆಹಲಿಯ ಕತೆ ನಿಮಗೆಲ್ಲ ಗೊತ್ತಿದೆ. ಚಳಿಗಾಲದಲ್ಲಿ ವಾಯುಮಾಲಿನ್ಯದಿಂದಾಗಿ ಸ್ವಯಂ ಲಾಕ್ಡೌನ್ಗೆ ಬಂದಿತ್ತು. ಜನರ ಪಾಲಿಗೆ ಅಲ್ಲಿನ ಗಾಳಿ ಜೀವಧಾತು ಆಗಿರಲಿಲ್ಲ, ಬದಲಿಗೆ ಪ್ರಾಣಕಂಟಕವಾಗಿತ್ತು. ಭಾರತದ ಬಹುತೇಕ ಮೆಟ್ರೋ ನಗರಗಳ ವಾಯುಮಾಲಿನ್ಯ ಇಂದು ಸಹಜ ಸ್ಥಿತಿಗೆ ಬಂದಿದೆ. ಶಬ್ದ ಮಾಲಿನ್ಯ ಕಡಿಮೆಯಾಗಿದೆ. ಕಾರ್ಯ ಒತ್ತಡಗಳು ಇಲ್ಲದಿರುವುದರಿಂದ ಜನಸಾಮಾನ್ಯರ ಬಿಪಿ ಕಂಟ್ರೋಲ್ಗೆ ಬರ್ತಾ ಇದೆ. ವೃದ್ಧಾಶ್ರಮಗಳಾಗಿದ್ದ ಹಳ್ಳಿಗಳು ಮಕ್ಕಳು ಮೊಮ್ಮಕ್ಕಳಿಂದ ಕಂಗೊಳಿಸ್ತಾ ಇವೆ. ಎಲ್ಲವೂ ಇದ್ದು ಇಲ್ಲದಂತಾಗಿದ್ದ ಗ್ರಾಮೀಣ ಭಾಗದ ಹಿರಿಜೀವಿಗಳ ಕಣ್ಣಲ್ಲಿ ಜೀವಸೆಲೆ ಉಕ್ತಾ ಇದೆ. ಕೊರೋನಾದಿಂದಾಗಿ ಎಲ್ಲರೂ ಅಂದುಕೊಂಡಷ್ಟು ಜೀವಹಾನಿ ಇಲ್ಲಿವರೆಗೆ ಆಗಿಲ್ಲ, ನಿಜ. ಆದ್ರೆ ಆರ್ಥಿಕತೆ ನೆಗೆಟಿವ್ ಪಾಯಿಂಟ್ಗಳತ್ತ ಒಮ್ಮೆ ಕಣ್ಣು ಹಾಯಿಸೋಣ. ಲಾಕ್ಡೌನ್ ಸಡಿಲಿಸಿದರೆ ಲಕ್ಷಾಂತರ ಜನ ಸಾಯಬಹುದು, ಆದ್ರೆ ಕಂಟಿನ್ಯೂ ಮಾಡಿದ್ರೆ ಕೋಟ್ಯಾಂತರ ಜನ ಬದುಕಿದ್ದು ಸಾಯ್ತಾರೆ. ಹೀಗಂದದ್ದು ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ್ ಮೂರ್ತಿ ಅವರು. ನೀವು ಹೇಳಿದ್ದು 100% ನಿಜ ಸರ್. ಅಂಬಾನಿ ಏಷ್ಯಾದ ನಂಬರ್ 1 ಶ್ರೀಮಂತನ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಕೇರಳದ 11,000 ಕೋಟಿ ರೂಪಾಯಿಗಳ ಸಾಮ್ರಾಟ ಜಾಯ್ ಅರೇಕರ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಮಿಲಿಯನರ್ಗಳು ಬಿಲಿಯನರ್ಗಳು ಇನ್ನು ಒಂದಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಆಶ್ಚರ್ಯವಿಲ್ಲ. GDP ದರ ಪಾತಾಳ ಮುಟ್ಟಿದೆ. ಕೋಟ್ಯಾಂತರ ಜನ ಕೆಲಸವನ್ನ ಕಳೆದುಕೊಳ್ತಾರೆ, ಬಡತನಕ್ಕೆ ದೂಡಲ್ಪಡ್ತಾರೆ. ನಿಜ, ಇವೆಲ್ಲ ನಿಜ. ಆದ್ರೆ ಇದನ್ನು ಜಯಿಸಿ ಮೊದಲಿನಂತಾಗಲು ಸಾಧ್ಯವೇ ಇಲ್ಲವೇ? ಖಂಡಿತ ಇದೆ. ಸುಮಾರು 100 ವರ್ಷಗಳ ಹಿಂದೆ ಭಿಕ್ಷುಕರ ದೇಶವೆಂದೇ ಕುಖ್ಯಾತಿ ಪಡೆದಿದ್ದ ಚೀನಾ ಇವತ್ತು ಜಗತ್ತಿನ ಸೂಪರ್ ಪವರ್ ಆಗಿಲ್ಲವೇ? ಹಿರೋಶಿಮಾ ನಾಗಸಾಕಿಗಳ ಮೇಲೆ ಅಣುಬಾಂಬ್ ಬಿದ್ದಾಗ ಅಕ್ಷರಶಃ ಸುಟ್ಟು ಕರಕಲಾಗಿದ್ದ ಜಪಾನ್ ಜಗತ್ತಿನ ಫಿನಾನ್ಷಿಯಲ್ ಸೂಪರ್ ಪವರ್ ಆಗಿದೆ. ಒಂದಿಂಚು ನೆಲವಿಲ್ಲದೆ ಇದ್ದ ಜೀವಗಳು ತಮ್ಮದೇ ದೇಶ ಕಟ್ಟಿ ಪ್ರಪಂಚವನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದಿಲ್ಲವೆ? ಪಾಕಿಸ್ತಾನದಿಂದ ಜೀವ ಉಳಿಸಿಕೊಂಡು ಭಾರತಕ್ಕೆ ಓಡಿ ಬಂದ ಪಾರ್ಸಿಗಳು ಇಲ್ಲಿಯ ಎಲ್ಲಾ ರಂಗಗಳಲ್ಲೂ ಛಾಪು ಮೂಡಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಂಥದ್ರಲ್ಲಿ ಭಾರತಕ್ಕೇನು ಕಡಿಮೆಯಾಗಿದೆ? ಜನಸಂಖ್ಯೆ ಸ್ಫೋಟ ದೇಶಕ್ಕೆ ಮಾರಕ ಎನ್ನುವರ ಮಾತು ಇಂದು ಸುಳ್ಳಾಗಿದೆ. ಜಗತ್ತಿನಲ್ಲಿ ಅತೀ ಹೆಚ್ಚು ಜನಸಂಖ್ಯೆಯುಳ್ಳ ಚೀನಾ ತನ್ನ ಮಾನವ ಸಂಪನ್ಮೂಲದಿಂದಲೇ ಜಗತ್ತನ್ನು ನಿಯಂತ್ರಿಸುವ ಮಟ್ಟಕ್ಕೆ ಬಂದಿದೆ. ತನ್ನಲ್ಲಿರುವ ಮಾನವ ಸಂಪನ್ಮೂಲವನ್ನೇ ಸರಿಯಾಗಿ ಬಳಕೆ ಮಾಡಿಕೊಂಡು ಜಗತ್ತಿನ ಫ್ಯಾಕ್ಟರಿ ಎನಿಸಿಕೊಂಡಿದೆ.
ಯುರೋಪ್ ರಾಷ್ಟ್ರಗಳಿಗೆ ಬೇಕಾದ ಶೇಕಡಾ 50%ರಷ್ಟನ್ನ ಪೂರೈಸ್ತಾ ಇದೆ. ವಸ್ತುಗಳ ಪ್ರಮಾಣದಲ್ಲಿ ಚೀನಾ ಮುಂದಿದ್ದರೂ ಗುಣಮಟ್ಟದಲ್ಲಿಲ್ಲ. ಅಲ್ಲದೆ ಕೊರೋನಾವನ್ನು ಉದ್ದೇಶಪೂರ್ವಕವಾಗಿ ಜಗತ್ತಿಗೆ ಹರಡಿತು ಎಂಬ ಅಪವಾದ ಚೀನಾದ ಮೇಲಿದೆ. ಚೀನಾದಲ್ಲಿ ಹೂಡಿರುವ ಹಣವನ್ನು ಬೇರೆ ದೇಶಗಳಿಗೆ ವರ್ಗಾಯಿಸುವ ಇರಾದೆಯಲ್ಲಿ ಬಹಳಷ್ಟು ಬಲಾಢ್ಯ ದೇಶಗಳಿವೆ. ಚೀನಾವನ್ನು ಬಿಟ್ಟರೆ ಎರಡನೇ ವರ್ಲ್ಡ್ ಫ್ಯಾಕ್ಟರಿ ಆಗುವ ಸಾಮರ್ಥ್ಯ ಇರುವುದು ಭಾರತಕ್ಕೆ ಮಾತ್ರ. ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಸಂಬಳ ಕಡಿಮೆ. ಪ್ರತಿಭಾವಂತರು, ಶ್ರಮಿಕರು, ಯುವಕರು ನಮ್ಮಲ್ಲಿ ಹೇರಳವಾಗಿದ್ದಾರೆ. ಬೇರೆ ದೇಶಗಳು ಭಾರತದತ್ತ ತಿರುಗಿದಾಗ ಅವರ ಅಗತ್ಯತೆಗಳನ್ನು ನಾವು ಪೂರೈಸಿದಲ್ಲಿ ಚೀನಾದ ಸ್ಥಾನವನ್ನು ನಾವು ಆಕ್ರಮಿಸಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ನಾರಾಯಣ ಮೂರ್ತಿ ಸರ್, ನೀವೇ ಹೇಳಿದಂತೆ ಭಾವನಾತ್ಮಕವಾಗಿ ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಂಡ್ರೆ ಸಾಕಾಗುವುದಿಲ್ಲ. ವಾರಕ್ಕೈದು ದಿನ, ದಿನಕ್ಕೆ 8 ಗಂಟೆ ಕೆಲಸದ ನಮ್ಮ ಮನಸ್ಥಿತಿ ಬದಲಾಗಬೇಕಿದೆ. ವರ್ಷದ 1/3 ಭಾಗದಷ್ಟು ರಜೆಯನ್ನು ನಾವು ಎದುರು ನೋಡಬಾರದು. ನಮಗೆ ಇಷ್ಟ ಇತ್ತೋ ಇಲ್ವೋ, ಸುಮಾರು 50 ದಿನಗಳ ಅನಿರೀಕ್ಷಿತ ರಜೆ ಲಾಕ್ಡೌನ್ ಹೆಸರಿನಲ್ಲಿ ಸಿಕ್ಕಿದೆ ಅಂದುಕೊಳ್ಬೇಕು. ಗಣೇಶ ಹಬ್ಬಕ್ಕೆ 7 ದಿನ, ದಸರಾಗೆ 4 ದಿನ, ದೀಪಾವಳಿಗೆ 3 ದಿನ, ವಾರಾಂತ್ಯದಲ್ಲಿ 2 ದಿನ ಔಟಿಂಗ್ ಎಂದು ಈ ಹಿಂದಿನಂತೆ ಕೂತ್ರೆ ನಮ್ಮ ಆರ್ಥಿಕತೆ ಇನ್ನು ಪಾತಾಳ ಮುಟ್ಟುತ್ತೆ. ವಾರಕ್ಕೆ 6 ದಿನ, ದಿನಕ್ಕೆ 10 ಗಂಟೆ ದುಡಿಯಬೇಕು. ಅನಗತ್ಯ ಸೆಲೆಬ್ರೇಷನ್ಗಳನ್ನ ಬದಿಗಿಟ್ಟು ಭಾರತಕ್ಕಾಗಿ, ಭಾರತದ ಅಭ್ಯುದಯಕ್ಕಾಗಿ ಹೆಚ್ಚು, ಇನ್ನಷ್ಟು ಹೆಚ್ಚು ದುಡಿಯಬೇಕು. ಮನೆಯಲ್ಲಿ ಯಾರಾದರೂ ಸತ್ತರೆ ಸೂತಕ ಆಚರಿಸುತ್ತೇವಲ್ಲ ಹಾಗೆ. ಎಲ್ಲಾ ಹಬ್ಬ ಹರಿದಿನ ಸಂತೋಷ ಕೂಟಗಳನ್ನ ದೇಶಕ್ಕಾಗಿ ತ್ಯಾಗ ಮಾಡಬೇಕು. ಲಾಕ್ಡೌನ್ ಕಾರಣದಿಂದಾಗಿ ಕಳೆದು ಹೋದ ಸುಮಾರು 50 ದಿನಗಳನ್ನು ಉಳಿದ ಅರ್ಧ ವರ್ಷದಲ್ಲಿ ಕಾಂಪೋಸಿಟ್ ಮಾಡಿಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ದೇಶದ ಎಲ್ಲಾ ರಂಗಗಳ ಧುರೀಣರು ಪಕ್ಷ ಭೇದ, ಜಾತಿ ಭೇದ ಮರೆತು ದುಡಿದರೆ ಕೊರೋನಾದಿಂದಾದ ಆರ್ಥಿಕ ನಷ್ಟವನ್ನು ಸರಿದೂಗಿಸಬಹುದು. ಕೊನೆಯದೊಂದು ಮಾತು, ಯಾವಾಗ್ಲೂ ಒಳ್ಳೆಯದನ್ನೇ ಬಯಸಬೇಕಂತೆ. ಈ ಸ್ಥಿತಿಯಲ್ಲಿ ನಾವು ಬಯಸಿದ್ರಷ್ಟೇ ಸಾಲದು. ದೇಶಕ್ಕಾಗಿ, ಮನುಕುಲದ ಉಳಿವಿಗಾಗಿ ನಮ್ಮ ನಮ್ಮ ರಂಗಗಳಲ್ಲಿ ಹೆಚ್ಚು ಹೆಚ್ಚು ದುಡಿಯುವ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡ್ತೀರಿ ತಾನೆ?